ನಿನ್ನ ಅಮ್ಮನಿಗೆ ಉತ್ತರವನ್ನು ಕೊಡುವಷ್ಟರ ಮಟ್ಟಿಗೆ ಬೆಳೆದು ವಿದ್ಯೆ ಮಗದಿ. ಇಲ್ಲಮ್ಮ ಇಲ್ಲ, ನನಗೊಂದು ಉಪಕಾರವನ್ನು ಮಾಡುತ್ತೀಯ. ಅಮ್ಮ ತಾಯಿಯಾದಂತಹ ನೀನು ಮಗನಲ್ಲಿ ಒಂದು ಉಪಕಾರ ಮಾಡುತ್ತೀಯ ಎನ್ನುವ ಹಾಗೆ ಕೇಳುವುದೇ ಬೇಡ ತಾಯಿ ಬೇಡ. ಕಾಲಲ್ಲಿ ಬೆಚ್ಚಿ ತೊಳೆದು ಶಿರದಲ್ಲಿ ಹೊಕ್ಕು ಮಾಡ್ತೇನೆ. ರಣ ಕ್ಷೇತ್ರದಲ್ಲಿ ಸಾವಿರ ಸಾವಿರ ವೈರಿಗಳ ಶಿರವನ್ನೇ ಚೆಂಡಾಡುವಂತಹ ನಿನಗೆ ಒಂದು ಶಿರ ಹೆಚ್ಚಾಗುವುದಿಲ್ಲವಲ್ಲ. ಯಾವುದಮ್ಮ ಅಂತಹ ಒಂದು ಶಿರ ಅಂತಹ ಭಾರತ ರತ್ನ ವೀರಾಭಿಮನ್ಯುವಿನ ತಾಯಿ.
ಆದ್ರೆ ಈ ಹೊತ್ತು ಸಾಮಾನ್ಯರಂತೆ ಮಾತಾಡಿಬಿಟ್ಟೆಯಲ್ಲ ನೋಡು ನೋಡು ತಾಯೇ ಸರಿಯಾಗಿ ಕುರುಕ್ಷೇತ್ರದ ಕಡೆಗೆ ದೃಷ್ಟಿಯನ್ನು ಹಾಯಿಸು ಎಷ್ಟೋ ಮಂದಿ ಅನ್ಯರು ನಮಗೆ ಬೇಕಾಗಿ ಪ್ರಾಣವನ್ನು ಅರ್ಪಿಸಿದ್ದಾರೆ ಯಾಕಮ್ಮ ಅವರಿಗಾಗಿಯೇ ಅಲ್ಲ ಅವರ ಸ್ವಾರ್ಥಕ್ಕಾಗಿ ಖಂಡಿತವಾಗಿ ಅಲ್ಲ ನಮಗಾಗಿ ನಮ್ಮ ಪಾಂಡವ ಮನೆತನದ ಮರಿಯನನ್ನು ಸುಳಿಸಿದಕ್ಕೆ ಬೇಕಾಗಿ ಪ್ರಾಣವನ್ನು ಅರ್ಪಿಸಿದ್ದಾರೆ ನೋಡಮ್ಮ ಎಷ್ಟೋ ಮಂದಿ ಮಕ್ಕಳು ತಂದೆ ತಾಯಿಯಂದಿರನ್ನು ಕಳೆಕೊಂಡು ವಿಲ ವಿಲನೆ ಒತ್ತಾಡುತ್ತಾ ಕಣ್ಣೀರು ಸುರಿಸ್ತಾ ಇದ್ದಾರೆ ಆದರೂ ಸಂತೋಷ ಯಾಕೆ ಧರ್ಮ ಉಳಿಯಬೇಕು ಎನ್ನುವ ಹಾಗೆ ಎಷ್ಟೋ ಮಂದಿ ಅಕ್ಕ ತಂಗಿಯಂದಿರು ಅಣ್ಣ ತಮ್ಮಂದಿರನ್ನು ಕಳೆಕೊಂಡು ದುಃಖಿಸ್ತಾ ಇದ್ದಾರೆ ಆದರೂ ಸಮಾಧಾನ ಯಾಕೆ ಸತ್ಯ ಉಳಿಯಬೇಕು ಎನ್ನುವಂತಹ ಒಂದೇ ಒಂದು ಉದ್ದೇಶ ಎಷ್ಟೋ ಮಂದಿ ತಂದೆ ತಾಯಿಯಂದಿರು ಕೊನೆಯ ಕಾಲಕ್ಕೆ ಒಂದು ಬಿಂದು ಗಂಗಾಜಲವನ್ನು ಪಡೆಯುವಂತಹ ಭಾಗ್ಯದಿಂದ ವಿಮುಖರಾಗಿದ್ದಾರೆ ಆದರೂ ಸಮಾಧಾನ ಯಾಕೆ ಧರ್ಮಾತ್ಮನಾದಂತಹ ಧರ್ಮರಾಜ ಧರ್ಮ ಸಿಂಹಾಸನವನ್ನೇ ಇರಬೇಕೆನ್ನುವಂತಹ ಒಂದೇ ಒಂದು ಉದ್ದೇಶ ಅಮ್ಮ ಅವರೆಲ್ಲ ಅಷ್ಟು ದೊಡ್ಡ ಸಾಧನೆಯನ್ನು ಮಾಡುವಾಗ ನಾನು ಮಾತ್ರ ಯುದ್ಧಕ್ಕೆ ಹೋಗುವುದು ಬೇಡ ಅಲ್ವೇ ನಾನು ಮನೆಯ ಒಳಗೆ ಒಳಗೆ ಕುಳಿತುಕೊಳ್ಳಬೇಕೆ ಅಂತ ಹಿರಿಯ ಹೇಳಿದಂತಹ ಮಾತು ಅಡಿಯ ಮುಂದಿನ ಸ್ವರ್ಗ ಅಡಿಯ ಮುಂದಿನ ನರಕ ಅಡಿಗಡಿಗೆ ಅಶ್ವಾಲ್ಮಾಗದ ಶ್ರೀಮಂತರಿಗೆ ಬೇಕಾಗುವುದೇ ಆಶೀರ್ವಾದ Oh.
ಬೇಡ ತಾಯಿ. ಅಭಿಮನ್ಯುವಿನ ಜೀವನದ ಸಂಧಿ ಕಾಲವಿದು. ಅನ್ನದ ಋಣ ಮಣ್ಣಿನ ಋಣವನ್ನು ತೀರಿಸಲಿಕ್ಕೆ ಬೇಕಾಗಿದೆ. ಅಭಿಮನ್ಯು ಹೊರಡ್ತಾ ಇದ್ದಾರೆ. ತಾಯಿ ಮತ್ತೊಂದು ಜನ್ಮ ಉಂಟು ಎಂದಾದರೆ ನನ್ನದೊಂದೇ ಒಂದು ಕೋರಿಕೆ ತಾಯಿ. ನಿನ್ನೆ ಈ ಪವಿತ್ರವಾದಂತಹ ಗರ್ಭಾಂಬುದಿ ಕುಳಿತುಕೊಳ್ಳುವ ಉದ್ದೇಶ ಅವಕಾಶ ಕಲ್ಪಿಸಿಕೊಳ್ಳಿ. ಭಾರತ ಮಹಾಶಯನೇ ನನ್ನ ತಂದೆಯಾಗಿ ಬರಬೇಕು. ಭಗವಾನ್ ಶ್ರೀಕೃಷ್ಣ ಪರಮಾತ್ಮನೇ ನನ್ನ ಮಾವನಾಗಿ ದೇವನಾಗಿ ಬರಬೇಕು. ಇದು ಇಷ್ಟೆಲ್ಲ